ಗ್ರಹ ವರ್ಕ್ ಆಯ್ತಾ ಬಿಗ್ ಬಾಸ್ ಒಳಗೆ ಯಾಕಂದ್ರೆ ನೀವು ಗ್ರಹನ ನಂಬ್ತೀರಾ ನಿಮಗೆ ಬರ್ದಿರೋದು ಓದಕ್ ಬರಲ್ಲ ಸೊ ಬರ್ದಿರೋದ್ನ ಹೇಳ್ಬೇಕು ಅಂದ್ರೆ ಇನ್ನೊಬ್ರು ಹೇಳಬೇಕು ಗುರುಜಿ ಹಿಂಗೆ ಹಿಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕು ಯಾಕಂದ್ರೆ ನೀವು ಗ್ರಹನ್ ನಂಬಿದಿರಾ ಸೊ ಗ್ರಹಗಳೆಲ್ಲ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೊಂದು ಕಾನ್ಫಿಡೆಂಟ್ ಹಾಗೆ ಅದೊಂದು ಪವರ್ಫುಲ್ ಸೊ ನಿಮ್ಮ ಗ್ರಹ ಬಿಗ್ ಬಾಸ್ ಒಳಗೆ ವರ್ಕ್ ಆಯ್ತಾ ನಂಗೆ ಸಾಥ್ ಕೊಟ್ಟರೇಟ್ ಡೇಟ್ ಇಪ್ಪತ್ನಾಕಿ ಚಪ್ಪಾಳೆ ಎಲ್ಲ ನನ್ನ ಫೇವ್ರೆಟ್ ಡೇಟು ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ನನ್ನ ನಂಬರು ನನ್ನ ಗ್ರಹಗಳು ನನ್ನ ನಕ್ಷತ್ರಗಳೇ ನನ್ನ ಲಕ್ಕು ಹಾಗಾಗಿ ಕರ್ನಾಟಕ ಜನ ನನ್ನ ಆಶೀರ್ವಾದ ಈಗ ನಾನು ಓ ಟಿ ಟಿಗೆ ಬರ್ತೀನಿ ಸೀಸನ್ ನೈನ್ಗಿಂತ ಫಸ್ಟ್ ಓ ಟಿ ಟಿಗೆ ಬರ್ತೀನಿ ಸೊ ಓ ಟಿ ಟಿಲಿ ನಿಮಗೆ ನಾನೊಂದು ನಾಲ್ಕು ಜನದ ಹೆಸರು ಹೇಳ್ತೀನಿ ಸೊ ನೀವು ಅವ್ರ ಬಗ್ಗೆ ಅವ್ರ ಇಲ್ಲಪ್ಪ ಅವ್ರ ಫಿನಾಲೆ ವೀಕ್ ತನಕ ಇರಬೇಕು ಇಲ್ಲ ಅವ್ರ ಬಗ್ಗೆ ಒಂದಷ್ಟು ಹೇಳೋದಾದರೆ ಓ ಟಿ ಟಿಲಿ ಓಕೆನಾ ಸ್ಫೂರ್ತಿ ಸ್ಫೂರ್ತಿ ಅವರು ಇದ್ದಿದ್ದು ಅಷ್ಟೇ ನನ್ನ ಪ್ರಕಾರ ಅವ್ರಿನ್ನ ಇದ್ದರು ಅಷ್ಟೇ ಅವರು ಅಷ್ಟೇ ಚೆನ್ನಾಗಿದ್ದರು ಅಷ್ಟೇ ಅರ್ಜುನು ಅರ್ಜುನ್ ಗೆಲ್ಲುವಂಥ ಕ್ಯಾಂಡಿಟ್ ಅವ್ರು ನಿಜವಾಗಲೂ ಅರ್ಜುನ ಎಲ್ಲಿ ತಾಳ್ ಮಾಡ್ತು ಹಾಗಾಗಿ ಬಿಗ್ ಬಾಸ್ ನೈನಲ್ಲಿ ಅವ್ರನ್ನ ನೋಡ್ಬೋ ಅಂತ ಕ್ಯಾಂಡಿಡೇಟ್ ವಿನ್ನರ್ ಸ್ಥಾನದಲ್ಲಿ ನೋಡುವಂಥ ಕ್ಯಾಂಡಿಡೇಟ್ ಹಂಡ್ರೆಡ್ ಪರ್ಸೆಂಟ್ ಅರ್ಜುನ್ ಅವ್ರನ್ನ ನೋಡ್ಬೋದಾಗಿತ್ತು ಅವರು ಭಾಳ ಸಕ್ಕ ಶಕ್ತಿ ಒಳ್ಳೆಯ ಗುಣ ನೇರ ಮಾತು ಅದ್ಭುತವಾದ ವ್ಯಕ್ತಿ ಅವರು ನನ್ನ ಲೈಫ್ ಸೋನು ಶ್ರೀನಿವಾಸ್ ಗೌಡ ಸೋನು ಶ್ರೀನಿವಾಸ ಗೌಡರು ಚೆನ್ನಾಗಿದ್ದರು ಓ ಟಿ ಟಿ ಕಿದ್ದ ಸೀಸನ್ ನೈನಿ ಬಂದರೆ ಇನ್ನೂ ಚೆನ್ನಾಗಿರೋದು ಆ ಒಂದು ಪೊನ್ನು ಅವರಲ್ಲಿ ತುಂಬ ಜಾಸ್ತಿ ಇತ್ತು ತುಂಬ ಒಳ್ಳೆ ಹುಡುಗಿ ನೈನಿ ಬರಬೇಕಾಯ್ತು ಹೌದಾ ನೈನಲ್ಲಿ ಒಳ್ಳೆ ಪಾಸ್ ಆಗಿಬಿಡ್ಬೋದಾಯ್ತು ಇಲ್ಲ ನೈನಿಗೆ ಡೈರೆಕ್ಟ್ ಬರ್ಬೋದಾಗಿತ್ತು ಅಷ್ಟು ಒಳ್ಳೆ ಹುಡುಗಿ ಅದೇ ಅವರು ತುಂಬ ರಂಜಿಸ್ತಾ ಇದ್ರು ಏ ಒಂದು ಅಮ್ಮ ಮಾತಿದೆಯಲ್ಲ ಸಖತ್ ಗೌ ಒಳ್ಳೆ ಗೌಡ್ರ ಭಾಷೆ ಗೌಡ್ರು ಹುಡುಗಿ ಸಖತ್ ಮಂಡ್ಯಾ ಸ್ಟೈಲ್ ಮಾತು ಸಖತ್ತ ಮಾತಾಡಿದ್ರುಜಿರಾ ಅದೇನೇ ಸಕ್ಕದಲ್ಲಿ ನಾಟಿ ಕೋಳಿ ಏನಾರ ನಾಟಿ ಕೋಳಿ ಏನಾರು ಅದೆಲ್ಲ ತುಂಬಾ ಚೆನ್ನಾಗಿ ಮಾತಾಡೋರು ಖುಷಿ ಆಗೋದು ಹಾಗಾಗಿ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಜೂನ್ದಲ್ಲಿ ಅದ್ಭುತವಾದ ಮಗ ನನ್ ಗಂಡ ಮಕ್ಳಿಲ್ಲ ಅವನೇ ನಂಗೆ ದೊಡ್ಡ ಮಗ ಇವಳೆ ನನ್ನ ನನ್ನ ಮಗಳು ಮಗ ಅವನೇನೆ ಈಗ ಓಕೆ ಈಗ ಓಟ್ ಟಿಲಿ ರೂಪೇಶ್ ಮತ್ತೆ ಸಾನಿಯಾ ಒಟ್ಟಿಗೆ ಕೂತಿರೋರು ನೀವು ಮೂರು ಜನನು ಒಟ್ಟಿಗೆ ಇರೋರು ಲಾಸ್ಟ್ ಲಾಸ್ಟಿಗೆ ಜಾಸ್ತಿ ಇರೋರು ಸೊ ಎಲ್ಲ ಹೊರಗಡೆ ಏನ್ ಮಾಡ್ ಏ ರೂಪೇಶ್ ಮತ್ತೆ ಸಾನಿಯಾಗೆ ಎಲ್ಲೋ ಸ್ವಲ್ಪ ಲವ್ ಇದೆ ಇಬ್ರು ಒಟ್ಟಿಗೆ ಇರ್ತಾರೆ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಒಂದು ಜೋಡಿ ಅಕ್ಕಿಗಳು ಇದ್ದೇ ಇರ್ತಾರೆ ಸೊ ಇವರು ಇವರ ಮಧ್ಯೆನೋ ಲವ್ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಅಲ್ಲೇ ಇದ್ರ ಅವ್ರ ಜೊತೆನೇ ಇದ್ರ ಅವ್ರ ಜೊತೆ ಇಪ್ಪತ್ನಾಲ್ಕು ಗಂಟೆ ಇರ್ತಿದ್ರಾ ಇಲ್ಲ ನನಗೊಂದು ವಾರ ಟೈಮ್ ಕೊಟ್ಟಾಗ ನಾನು ಹೇಳ್ತಾ ಇದ್ದೀನಿ ಒಂದು ವಾರ ಓಟಿಟ್ಟಾದ್ಮೇಲೆ ಒಂದು ವಾರ ನಾವೆಲ್ಲ ಒಟ್ಟಿಗೆ ಒಟ್ಟಿಗೆ್ದಾಗ ಮಗ ದಯವಿಟ್ಟು ಅತ್ ಭಾಳ ಕ್ಲೋಸ್ ಆಗಬೇಡ ಅಲ್ಲಿ ಏನಾಗುತ್ತೆ ಒಂಥರ ಮಾ ಆಗುತ್ತೆ ಮಾತಾಡು ಚೆನ್ನಾಗಿರು ಅಂತ ನಾನು ಮುಂಚೆಲ್ಲ ಅವ್ನಿಗೆ ಹೇಳಿದ್ದೆ ನಾನು ಮಾತಾಡು ತುಂಬ ಜಾಸ್ತಿ ಟೈಮ್ ಅದಲ್ಲೇ ಮಾತಾಡ್ತಾನೆ ನಿಂತ್ಕೊಳ್ಬೇಡ ಈ ಕ್ಯಾಮ್ರ ದೂರದಿಂದ ತೋರೋ ಒಂಥರ ಹತ್ರದಿಂದ ಒಂಥರ ಏನು ಬೇಕಾದ್ರು ಡಿಸ್ಟರ್ಬ್ ಆಗುತ್ತೆ ಇಬ್ಬರು ಒಳ್ಳೆ ಫ್ರೆಂಡ್ ಫ್ರೆಂಡ್ ಆಗಿರಿ ಅಂತ ಹೇಳಿದ್ದೆ ಸುದೀಪ್ ಸರ್ ಸಹ ಬೈತಾರೆ ಅಂದರೆ ಒಟ್ಟಿಗೆ ಇದ್ದೀರಿಗೆ ಆ ಒಂದು ವೀಕಲ್ಲಿ ಅದು ನಾನು ಮುಂಚೆ ಹೇಳಿದ್ದೆ ಸುದೀಪ್ ಸರ್ ಏನು ಬೈತಾರೋ ಅದನ್ನು ನಾನು ಹೇಳಿ ಎರಡು ಮೂರು ವಾರ ಆಗಿತ್ತು ಅವನಿಗೆ ಬುದ್ಧಿ ಹೇಳಿದ್ದೆ ಹಾಗಾಗಿ ಅವನು ನನ್ನ ಬುದ್ಧಿ ಹೇಳಿದ್ದೆ ಆ ಮಾತನ್ನ ಅವಾಗ ನನಗೆ ಗೊತ್ತಿತ್ತು ಯಾರು ಈ ಥರ ನಾನು ಬುದ್ಧಿ ಹೇಳಿದೆ ಆ ಥರ ಅವನು ಆದರೂ ಸಾನೇ ಚೆನ್ನಾಗಿ ಮಾತಾಡ್ಸ್ಬಿಡಳು ಅದರಿಂದ ಏನೂ ಮಾಡೋಕ್ಕಿಲ್ಲ ಜಗತ್ತಿನಲ್ಲಿ ಸಹಜ ಅದು